ನಾವು ಹೇಳಿರುವಂಥ ರೀತಿಯಲ್ಲಿ ಫಲಿತಾಂಶ ಬಂದರೆ ಅದು ಒಂದು ರೀತಿಯಲ್ಲಿ ಇದುವರೆಗಿನ ಇತಿಹಾಸದ ಟ್ರೆಂಡನ್ನು ಉಲ್ಟಾ ಮಾಡಿದಾಗ. ಇದೆಲ್ಲ ಯಾಕೆ ಮುಖ್ಯ ಅಂತಂದರೆ ಮುಂದಿನ ಒಂದೂವರೆ ತಿಂಗಳಲ್ಲಿ ಇನ್ನೂ ಏನಾಗ್ಬೋದು, ಇನ್ನೂ ತೀರ್ಮಾನವಾಗಿರದ ಈ ಚುನಾವಣೆಯಲ್ಲಿ, ಸಂಪೂರ್ಣ ತೀರ್ಮಾನವಾಗಿರದ ಈ ಚುನಾವಣೆಯಲ್ಲಿ ಆ ಒಂದೂವರೆ ತಿಂಗಳು ಏನಾಗುತ್ತೆ ಅನ್ನೋದು ಅಂತಿಮವಾಗಿ ಯಾರಿಗೆ ಏನು ಬೀಡ್ ಸಿಗುತ್ತೆ ಅನ್ನೋದನ್ನು ತೋರಿಸುತ್ತೆ. ಈ ಚುನಾವಣೆ ರಾಜಕೀಯ ಪಕ್ಷಗಳಿಗೆ ಮಾತ್ರ ಅಲ್ಲದೆ ದೇಶದ ಜನರಿಗೂ ಕರ್ನಾಟಕಕ್ಕೂ ಮಹತ್ವದ್ದಾಗಿರೋದ್ರಿಂದ ಆ ಬೆಳವಣಿಗೆಗಳನ್ನು ಗಮನಿಸೋಣ. ಸ್ನೇಹಿತರೆ ನಮಸ್ಕಾರ. ಈ ದಿನ .com ಮಾಡಿದಂಥ ಈ ಲೋಕಸಭಾ ಚುನಾವಣೆಯ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ 17ರಲ್ಲಿ ಮುಂದಿದೆ ಮತ್ತು BJP JDS ಮೈತ್ರಿ 11ರಲ್ಲಿ ಮುಂದಿದೆ ಅಂತ ನಾವು ಹೇಳಿದ್ದೀವಿ. ನಿನ್ನೆ ಆ ವಿಡಿಯೋನ ನೀವು ನೋಡಿದ್ದೀರಾ. ಈ ಲೋಕಸಭಾ ಚುನಾವಣೆಯ ಈ ಸಮೀಕ್ಷೆಯ ಮುನ್ನೋಟವನ್ನು ಸ್ವಲ್ಪ ಕೆದಕ್ಕೆ ನೋಡಿದ್ರೆ ನಿಮಗೆ ಇನ್ನೂ ಹಲವಾರು ಒಳನೋಟಗಳು ಮತ್ತು ಒಳಸುಳಿಗಳು ಅದರೊಳಗಡೆ ಕಾಣುತ್ತೆ. ಅದನ್ನು ಇವತ್ತು ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ಬಹಳ ಮುಖ್ಯವಾಗಿ ನಾವು ಹೇಳಿರುವಂಥ ರೀತಿಯಲ್ಲಿ ಫಲಿತಾಂಶ ಬಂದರೆ ಅದು ಒಂದು ರೀತಿಯಲ್ಲಿ ಇದುವರೆಗಿನ ಇತಿಹಾಸದ ಟ್ರೆಂಡನ್ನು ಉಲ್ಟಾ ಮಾಡಿದಾಗೆ. ಆ ರೀತಿ ಸಾಧ್ಯನಾ ಅನ್ನುವಂಥ ಒಂದು ಆಶ್ಚರ್ಯ ಭಾಳ ಜನರಲ್ಲಿ ಬರೋದಕ್ಕೆ ಸಾಧ್ಯ. ಯಾಕಂದರೆ ಕಾಂಗ್ರೆಸ್ಸು ಈ ಹಿಂದೆ 10ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದು 1999. ಈಗ ನಾವು ಏನು 17 ಸೀಟುಗಳು ಸಾಧ್ಯ ಅಂತ ಹೇಳ್ತಾ ಇದ್ದೀವಿ, ಅದಕ್ಕಿಂತ ಒಂದು ಹೆಚ್ಚು ಸೀಟು 18ನ್ನು 1999 ಗೆದ್ದಿತ್ತು. ಮತ್ತು ಆಗ ಮತ ಪ್ರಮಾಣ ಅಂದರೆ ವೋಟ್ ಶೇರ್ ಅದು 45.4 ಆಗಿತ್ತು. ಅಲ್ಲಿಂದ ಇಲ್ಲಿವರೆಗೆ ಕಾಂಗ್ರೆಸ್ಸಿಗೆ 10 ಸೀಟು ಕೂಡ ಬಂದಿಲ್ಲ ಲೋಕಸಭೆಯಲ್ಲಿ. ಅದೇ ಸಂದರ್ಭದಲ್ಲಿ BJPಯ ಮತ ಪ್ರಮಾಣ 1996 ಇಲ್ಲಿ ತನಕ ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಏರ್ತಾನೆ ಹೋಗಿದೆ. 2004ರಲ್ಲಿ ಕರ್ನಾಟಕದಲ್ಲಿ BJP 18 ಸೀಟುಗಳನ್ನು, ಕಾಂಗ್ರೆಸ್ಸು 8 ಸೀಟುಗಳನ್ನು ಗೆದ್ದಿತ್ತು. 2009ರಲ್ಲಿ ಕಾಂಗ್ರೆಸ್ಗೆ ಇನ್ನೂ 2 ಸೀಟ್ ಕಡಿಮೆ ಆಯಿತು. ಕಾಂಗ್ರೆಸ್ 6 ಸೀಟನ್ನು, BJP 19 ಸೀಟನ್ನ ಗೆಲ್ಲ. 2014ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದ ಸಂದರ್ಭದಲ್ಲೂ ಸಹ BJP 17 ಸೀಟನ್ನು, ಕಾಂಗ್ರೆಸ್ ಕೇವಲ 9 ಸೀಟನ್ನು ಮಾತ್ರ ಗೆದ್ದಿತ್ತು. ಆ ಸರಿಯ ಚುನಾವಣೆಯಲ್ಲಿ BJPಗೆ ಶೇಕಡ 43.4 ಮತಗಳು, ಕಾಂಗ್ರೆಸ್ಗೆ ಶೇಕಡ 41.2 ಮತಗಳು ಕೂಡ ಬಂದಿದ್ವು. ಅಂದರೆ ಈ ಸರಿ ಎಷ್ಟು ಬರಬಹುದು ಅಂತ ನಮ್ಮ ಮೊದಲ ಸಮೀಕ್ಷೆಯಲ್ಲಿ ನಾವು ಹೇಳ್ತಾ ಇದ್ದೀವೋ ಅದರ ಉಲ್ಟ 2014ರೊಳಗಡೆ ಆಗಿತ್ತು. ಆ ನಂತರ 2019ರ ಚುನಾವಣೆ ಆಯಿತು. BJP ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಪೂರ್ಣ ಗೆಲುವನ್ನು ಸಾಧಿಸಿತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDSನ ಅಸಹಜ ಮೈತ್ರಿ ಧೂಳಿಪಟ ಆಗಿತ್ತು ಮತ ಪ್ರಮಾಣದಲ್ಲೂ ಮತ್ತು ಸೀಟುಗಳಲ್ಲೂ. ಹಾಗಿರಬೇಕಾದ್ರೆ ಈ ಸಾರಿ ಮತ್ತೆ ಕಾಂಗ್ರೆಸ್ಸು ಸ್ವಲ್ಪ ಹೆಚ್ಚು ಕಡಿಮೆ 1999ರ ಸ್ಥಿತಿಗೆ ಹೇಗೆ ಹೋಗುತ್ತೆ ಅನ್ನೋದೇ ಕುತೂಹಲಕರವಾಯಿತು. ಇದನ್ನು 2023ರ ವಿಧಾನಸಭಾ ಚುನಾವಣಾ ಪೂರ್ವ ಸಮೀಕ್ಷೆ ಏನು ನಾವು ಮಾಡಿದ್ವಿ ಈ ದಿನ .com, ಆ ಸಂದರ್ಭದಲ್ಲಿ ಕೂಡ ನಾವು ಇದನ್ನು ಚರ್ಚೆ ಮಾಡಿದ್ವಿ. ಅದೇನೆಂದರೆ ನಾವು ವಿಧಾನಸಭಾ ಚುನಾವಣೆ ಮುಂಚೆ ಮಾಡಿದಂಥ ಸರ್ವೆ ಪ್ರಕಾರವೇ ಕಾಂಗ್ರೆಸ್ ಗೆದ್ದುಬಿಟ್ರೆ ಅದು ಕಳೆದ 34 ವರ್ಷದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಪಕ್ಷಕ್ಕೂ ಬರದೇ ಇರುವಷ್ಟು ಬಹುಮತ ಅದಾಗಿರುತ್ತೆ. ಇದನ್ನು ನಾವು ಮಾತಾಡಿದ್ವಿ. ಭಾಳ ಜನ ಅದು ಹೆಂಗೆ ಸಾಧ್ಯ, 34 ವರ್ಷದಲ್ಲಿ 1989 ನಂತರ ಯಾವುದೇ ಪಕ್ಷಕ್ಕೂ ಕೂಡ ಇಷ್ಟೊಂದು ಸೀಟು ಬಂದಿಲ್ಲ, ಇಷ್ಟೊಂದು ಮತ ಪ್ರಮಾಣ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಬಂದಿಲ್ಲ ಅಂತ ಹೇಳಿದ್ರು. ಆದರೆ ಅದೇ ರೀತಿಯಲ್ಲಾಯಿತು. ಕಾಂಗ್ರೆಸ್ಗೆ 89ರ ನಂತರ ಈ ರಾಜ್ಯದಲ್ಲಿ JDSಗಾಗಲಿ, BJPಗಾಗಲಿ, ಅಥವಾ ಈ ಹಿಂದಿನ ಜನತಾದಳಕ್ಕಾಗಲಿ, ಅಥವಾ ಸ್ವತಃ ಕಾಂಗ್ರೆಸ್ಗೆ ಆಗಲಿ ಬಂದಿಲ್ಲದೇ ಇರುವಷ್ಟು ಮತಗಳು ಮತ್ತು ಸೀಟುಗಳು 2023ರ ವಿಧಾನಸಭಾ ಚುನಾವಣೆ ಒಳಗಡೆ ಬಂತು. ಈ ಅಂದಾಜನ್ನು ನಾವು ಹೇಗೆ ಮುಂದಿಡ್ತೀವಿ ಅಂದರೆ ಸಮೀಕ್ಷೆಯಲ್ಲಿನ ಅಂಕಿಅಂಶಗಳ ಆಧಾರದ ಮೇಲೆ ಮುಂದಿಡ್ತೀವಿ. ಆದರೆ ಅದರಲ್ಲಿ ನಾವು ಮತದಾರರನ್ನು ಏನು ಕೇಳ್ತೀವಿ, ನೀವು ಅಂತಿಮವಾಗಿ ಯಾರಿಗೆ ವೋಟ್ ಹಾಕ್ತೀರಾ ಅಂತ, ಅದನ್ನು ಮಾತ್ರ ಅಂದರೆ ಆ ಪ್ರಶ್ನೆಗೆ ಅವ್ರು ನೀಡಿದಂಥ ಉತ್ತರವನ್ನು ಮಾತ್ರ ಇಟ್ಕೊಂಡು ಇದನ್ನು ಹೇಳೋಕ್ಕಾಗಲ್ಲ. ಬದಲಿಗೆ ನಾವು ಇನ್ನೂ ಹಲವಾರು ಪ್ರಶ್ನೆಗಳನ್ನು ಕೇಳಿರ್ತೀವಿ ಸಮೀಕ್ಷೆಯಲ್ಲಿ. ಆ ಪ್ರಶ್ನೆಗಳಿಗೆ ನೀಡಿರೋ ಉತ್ತರಕ್ಕೂ ಈ ಅಂತಿಮ ಫಲಿತಾಂಶಕ್ಕೂ ತಾಳೆ ಆಗುತ್ತಾ ಇಲ್ವಾ ಅನ್ನೋದನ್ನು ಪರಿಶೀಲಿಸ್ತೀವಿ. ಉದಾಹರಣೆಗೆ ಕಳೆದ ಸರಿ ನಾವು ಮಾಡಿದಂಥ ಸಮೀಕ್ಷೆಯಲ್ಲಿ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷಕ್ಕೆ 130-140 ಸೀಟ್ ಬರುತ್ತೆ ಅಂತ ನಾವು ಹೇಳಿದಾಗ ಆಗಲೂ ಸಹ ನಾವು ಬೇರೆ ಕೆಲವು ಅಂಶಗಳ ಜೊತೆಗೆ ತಾಳೆ ಮಾಡಿದ್ವಿ. ಅಂದರೆ ಅವತ್ತು ಅಧಿಕಾರದಲ್ಲಿದ್ದಂಥ ಬೊಮ್ಮಾಯಿಯವರ ಸರ್ಕಾರಕ್ಕೆ ಇನ್ನೊಂದು ಅವಕಾಶ ಕೊಡ್ಬೋದಾ ಅಂತ ಕೇಳಿದ್ವಿ. ಅದಕ್ಕೆ ಜನ ಏನು ಹೇಳಿದ್ದಾರೆ, ಅವತ್ತು ಶಾಸಕರಾಗಿದ್ದವರಲ್ಲಿ ಯಾವ ಪಕ್ಷದ ಶಾಸಕರಿಗೆ ಆಡಳಿತ ವಿರೋಧಿ ಅಲೆ ಜಾಸ್ತಿ ಇದೆ ಅನ್ನೋದು ನಾವು ತಿಳಿಯೋಕೆ ಪ್ರಯತ್ನ ಮಾಡಿದ್ವಿ. ಬೊಮ್ಮಾಯಿಯವರ ಸರ್ಕಾರದ ಆಡಳಿತದ ವೈಖರಿ ಕುರಿತು ಜನರಿಗೆ ಏನು ಅನಿಸಿಕೆ ಇದೆ ಇತ್ಯಾದಿ ಹಲವಾರು ಪ್ರಶ್ನೆಗಳಿಗೆ ಬಂದಿರುವಂಥ ಉತ್ತರವನ್ನು ತಾಳೆ ಹಾಕಿ ನೋಡಿ ಅಂತಿಮವಾದಂಥ ಫಲಿತಾಂಶವನ್ನು ಇದು ನಿಜವಾ ಇಲ್ವಾ ಅನ್ನೋದನ್ನು ನಾವು ಪರಿಶೀಲಿಸ್ತೀವಿ. ಅಷ್ಟೇ ಅಲ್ಲ, ಬೇರೆ ಬೇರೆ ಸಮುದಾಯಗಳವರು, ಬೇರೆ ಬೇರೆ ಜಾತಿ ಸಮುದಾಯಗಳವರು ಯಾರು ಯಾವ ಪಕ್ಷಕ್ಕೆ ಎಷ್ಟು ಓಟ್ ಕೊಡ್ತಿದ್ದಾರೆ ಅಂತ ಲೆಕ್ಕ ಹಾಕಿ ಆ ಸಮುದಾಯ ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟೇಜು ಇರಬಹುದು ಅಂದಾಜು, ಇವೆರಡನ್ನೂ ನಾವು ಸೇರಿಸಿದ್ರೆ
ಅಂತಿಮವಾಗಿ ಯಾವ ವೋಟ್ ಶೇರ್ ಅಂತ ನಾವು ಹೇಳ್ತಾ ಇದ್ದೀವಿ ಆ ರೀತಿಯಲ್ಲಿ ಆಗುತ್ತಾ ಇಲ್ವಾ ಅನ್ನೋದೆಲ್ಲ ಮಾಡಿದ ಮೇಲೇ ನಮಗೆ ಸಮೀಕ್ಷೆಯ ನಂಬರ್ಗಳ ಬಗ್ಗೆ ಆತ್ಮವಿಶ್ವಾಸ ಬರುತ್ತೆ ಅಥವಾ ಆತ್ಮವಿಶ್ವಾಸ ಹೋಗುತ್ತೆ. ಒಂದು ವೇಳೆ ಇಲ್ಲ, ಇದು ಖಚಿತತೆ ಇಲ್ಲ ಅಂತ ಅನ್ಸಿದ್ರೆ ಆಗ ಪುನರ್ ಸಮೀಕ್ಷೆ ಮಾಡೋಕೆ ಹೇಳ್ತೀವಿ, ಮತ್ತೆ ಮತ್ತೆ ಆ ಕಾನ್ಸ್ಟಿಟ್ಯುಯೆನ್ಸಿಗೆ ಕಳಿಸಿ ನಾವು ಏನು ಹೇಳ್ತಾರೆ ಜನ ಅನ್ನೋದನ್ನು ಮಾಡ್ತೀವಿ. ಅದನ್ನ ಈ ಬಾರಿ ಕೂಡ ಮಾಡಿದ್ದೀವಿ. ಇವೆಲ್ಲ ಮಾಡೋದ್ರಿಂದ ನಮಗೆ ಅಂತಿಮ ಸೀಟು ಲೆಕ್ಕಾಚಾರದ ಆಚೆಗೆ ಆ ಸೀಟು ಲೆಕ್ಕಾಚಾರವನ್ನು ಸಮರ್ಥಿಸೋ ವಿಚಾರಗಳು ಏನಾದರೂ ಇದೆಯಾ ಅಂತ ಕೂಡ ಗೊತ್ತಾಗುತ್ತೆ. ಈ ಲೋಕಸಭಾ ಚುನಾವಣೆಯ ಚುನಾವಣಾ ಪೂರ್ವ ಪರಿಸ್ಥಿತಿಯಲ್ಲಿ ಆ ರೀತಿ ಇದೆಯಾ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕು. ಉದಾಹರಣೆಗೆ ಕಾಂಗ್ರೆಸ್ಗೆ ಇಷ್ಟು ಓಟ್ ಆದರೂ ಕೂಡ ಈ ಸರಿ ಯಾಕೆ ಬರುತ್ತೆ? ಯಾಕಂದರೆ ಇಲ್ಲಿ ತನಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸು ಅಷ್ಟು ಚೆನ್ನಾಗಿರಲಿಲ್ಲ. ಈ ಸರಿ ಕಾಂಗ್ರೆಸ್ ಪಕ್ಷಕ್ಕೆ ಇರುವಂಥ ಶಕ್ತಿ ಏನಂದರೆ ಸಮೀಕ್ಷೆ ಪ್ರಕಾರ ಅದರ ಸಾಮಾಜಿಕ ನೆಲೆ ಮತ್ತು ಅದರ ಗ್ಯಾರಂಟಿಗಳು. ಅಂದರೆ ಯಾವ ಸಮುದಾಯದವರು ಎಷ್ಟೆಷ್ಟು ಪ್ರಮಾಣದಲ್ಲಿ ಓಟ್ ಹಾಕ್ತಿದ್ದಾರೆ ಅನ್ನೋದನ್ನು ನೋಡಿದ್ರೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ತನ್ನ ಗ್ಯಾರಂಟಿಗಳನ್ನು ಜಾರಿ ಮಾಡಿರೋದು ಮತ್ತು ಅದರ ಫಲಾನುಭವಿಗಳಿಗೆ ಅದರಿಂದ ಸಿಕ್ಕಿರೋಂಥ ಅನುಕೂಲ ದೊಡ್ಡ ಪ್ರಮಾಣದಲ್ಲಿ ನೆರವಿಗೆ ಬಂದಿದೆ. ಆದರೆ ಅದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆನೂ ಜನರಿಗೆ ಒಂದಷ್ಟು ಗಣನೀಯ ಪ್ರಮಾಣದ ಸಕಾರಾತ್ಮಕವಾದಂಥ ಅಭಿಪ್ರಾಯ ಇದೆ. ತಮಗೆ ಅನುಕೂಲ ತರುವಂಥ ಪಕ್ಷಕ್ಕೆ ಓಟ್ ಹಾಕೋಣ ಅನ್ನೋದು ಜನರಲ್ಲಿ ಸಹಜವಾಗಿಯೇ ಗಾಢವಾಗಿದೆ ಮತ್ತು ಅದು ಈ ಚುನಾವಣಾ ಫಲಿತಾಂಶದಲ್ಲೂ ಕೂಡ ಬಿಂಬಿತ ಆಗ್ಬೋದು ಅಂತ ಅನ್ಸುತ್ತೆ. ಕೇಂದ್ರ ಸರ್ಕಾರದಿಂದ ಆದಂಥ ಅನುಕೂಲಕ್ಕಿಂತ ರಾಜ್ಯ ಸರ್ಕಾರದಿಂದ ಆದಂಥ ಅನುಕೂಲ ಹೆಚ್ಚು ಜನರಿಗೆ ತಲುಪಿದೆ ಅನ್ನೋದು ಸ್ಪಷ್ಟ. ಮತ್ತು ಜನ ಆ ಕಾರಣಕ್ಕಾಗಿ ಗಣನೀಯ ಪ್ರಮಾಣದ ಜನ, ಅದರಲ್ಲೂ ಮಹಿಳೆಯರ ಒಲವು ಆ ಕಡೆಗೆ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾದರೆ ಕಾಂಗ್ರೆಸ್ಸು 28ರಲ್ಲಿ 28 ಅಥವಾ ಕನಿಷ್ಠ 25 ಗೆದ್ದುಬಿಡ್ಬೇಕಲ್ವಾ? ಯಾಕಂದರೆ ಗ್ಯಾರಂಟಿಗಳ ಫಲಾನುಭವಿಗಳು ಕೋಟ್ಯಾಂತರ ಜನ ಇದ್ದಾರೆ. ಅವರಲ್ಲಿ ಎಲ್ರಿಗೂ ಕೂಡ ಈ ಗ್ಯಾರಂಟಿಗಳು ಬಹುತೇಕ ತಲುಪಿರೋದ್ರಿಂದ ಮತ್ತು ಗ್ಯಾರಂಟಿ ಕುರಿತಾಗಿ ಆ ಪ್ರಮಾಣದಲ್ಲಿ ಸಕಾರಾತ್ಮಕವಾದಂಥ ಅಭಿಪ್ರಾಯ ಇದ್ದರೆ ಕಾಂಗ್ರೆಸ್ಸು 25-26 ಗೆದ್ದುಬಿಡ್ಬೇಕಲ್ವಾ? ಅದು ಸಾಧ್ಯ ಇಲ್ಲ. ಯಾಕಂದರೆ ನಾವು ಇನ್ನೊಂದು ಪ್ರಶ್ನೆ ಜೊತೆಗೆ ತಾಳೆ ಹಾಕಿ ನೋಡಿದ್ರೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಅತ್ಯಂತ ಜನಪ್ರಿಯ ಇರೋದು ಇದರೊಳಗಡೆ ಸ್ಪಷ್ಟವಾಗಿದೆ. ಒಂದು ಸ್ಟೇಟ್ ಎಲೆಕ್ಷನ್ ಆಗಿದ್ದರೆ ಅದರೊಳಗಡೆ ಅವರ ಜನಪ್ರಿಯತೆ ಇದ್ದರೂ ಕೂಡ ಅದರಿಂದ ಆ ಪಕ್ಷಕ್ಕೆ ಅಷ್ಟೇನು ಪ್ರಯೋಜನ ಆಗದೇ ಹೋಗ್ಬೋದು ಅಂತ ನಾವು ಹೇಳ್ಬೋದು. ಆದರೆ ಇದು ಒಂದು ಸೆಂಟ್ರಲ್ ಎಲೆಕ್ಷನ್ನು. ಜೊತೆಗೆ ಯಾವುದು ನರೇಂದ್ರ ಮೋದಿಯವರ ಅತ್ಯಂತ ದೊಡ್ಡ ವೈಫಲ್ಯಗಳು ಅಂದರೆ ಬೆಲೆ ಏರಿಕೆ ತಡೆಗಟ್ಟಕ್ಕೆ ಆಗದೇ ಇರೋದು, ಭ್ರಷ್ಟಾಚಾರ ಹೆಚ್ಚಾಗಿರೋದು, ನಿರುದ್ಯೋಗ ಹೆಚ್ಚಾಗಿರೋದು, ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಜಾಸ್ತಿ ಆಗಿರೋದು, ರೈತರು ಮತ್ತು ಕೃಷಿ ಸಮಸ್ಯೆ ಹೆಚ್ಚಾಗಿರೋದು, ಇವೆಲ್ಲ ಕೂಡ ಜನರಿಗೆ ಕಾಡಿದೆ. ಕಾಡಿದ್ದರೂ ಸಹ ಇವೆಲ್ಲಕ್ಕೂ ಮತ್ತು ಮೋದಿಗೂ ಜನ ಲಿಂಕ್ ಮಾಡಿಕೊಂಡಿಲ್ಲ. ಅಥವಾ ಈ ವಿಚಾರದಲ್ಲಿ ವಿರೋಧ ಪಕ್ಷಗಳು ಮೋದಿಯವರ ನೇರ ವೈಫಲ್ಯವನ್ನು ಅದನ್ನು ಜನರಿಗೆ ಮನವರಿಕೆ ಮಾಡಿಸ್ಕೊಡೋದಕ್ಕೆ ಆಗಿಲ್ಲ. ಅಥವಾ ತನ್ನ ವೈಫಲ್ಯವನ್ನು ಮರೆಮಾಚಿ ಭಾರತದ ಇಮೇಜ್ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗಿದೆ ಅಂತ ನಂಬಿಸೋದರಲ್ಲಿ ನರೇಂದ್ರ ಮೋದಿಯವರ ಪ್ರಚಾರ ಯಂತ್ರಾಂಗ ಯಶಸ್ವಿಯಾಗಿದೆ ಅನ್ನೋದು ನಮ್ಗೆ ಕಾಣುತ್ತೆ. ಇದಲ್ಲದೆ ಸಮುದಾಯವಾರು ಒಲವು ನಿಲುವುಗಳು ಕೂಡ ಇದೆ, ಅವು ಸಹ ಬಿ ಜೆ ಪಿಗೆ ಒಂದಷ್ಟು ಅನುಕೂಲ ಮಾಡಿಕೊಟ್ಟಿದೆ. ಹಾಗಾಗಿ ನಮ್ಮ ಒಟ್ಟಾರೆ ಮತ ಪ್ರಮಾಣ ನೋಡಿದಾಗ ಕಾಂಗ್ರೆಸ್ಗೆ 43.77% ಇದ್ದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ 42.35% ಇದೆ ಅನ್ನೋದು ಇದನ್ನು ಒಂದಕ್ಕೊಂದು ತಾಳೆ ಆಗುತ್ತೆ, ಒಂದಕ್ಕೊಂದು ಸಮರ್ಥನೆ ಇರೊಳಗಡೆ ಇರುತ್ತೆ. ಇದರ ವಿವರಗಳನ್ನು ನೀವು ಹಳೆ ವಿಡಿಯೋದಲ್ಲಿ ನೋಡ್ಬೋದು ಮತ್ತು ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಗೊತ್ತಾಗುತ್ತೆ, ಆ ವಿಡಿಯೋ ಲಿಂಕ್ ಸಿಗುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಸಂಗತಿ ಏನಂತಂದರೆ ಕಾಂಗ್ರೆಸ್ಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗಿಂತ ಕೇವಲ 1.42% ಅಷ್ಟೇ ಮತ ಪ್ರಮಾಣ ಹೆಚ್ಚಿದೆ. ಆದರೆ ಸೀಟುಗಳಲ್ಲಿ ನಮಗೆ ದೊಡ್ಡ ವ್ಯತ್ಯಾಸ ಬರುತ್ತೆ, 6ರಷ್ಟು ವ್ಯತ್ಯಾಸ. ಯಾಕೆ ಬರುತ್ತೆ ಅಂತಂದರೆ ಅದನ್ನು ನಾವು ಕ್ಷೇತ್ರವಾರು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಕ್ಷೇತ್ರವಾರು ಹೋಗಿ ನೋಡಿದಾಗ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಹೇಳಲಾಗ್ತಿರುವಂಥ 17ರಲ್ಲಿ 11 ಕ್ಷೇತ್ರದಲ್ಲಿ ಮಾತ್ರ ಅದು ಸಲೀಸಾಗಿ ಗೆಲ್ಲುತ್ತೆ. ಆದರೆ ಬಿ ಜೆ ಪಿ ಗೆಲ್ಲಬಹುದು ಅಂತ ಹೇಳ್ತಿರೋ 11 ಕ್ಷೇತ್ರಗಳ ಪೈಕಿ 10ರಲ್ಲಿ ಅದು ಸಲೀಸಾಗಿ ಗೆಲ್ಲುತ್ತೆ. ಹೀಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಮತ ಪ್ರಮಾಣ ಕಾಂಗ್ರೆಸ್ಗೆ 10ರ 10 ಇದ್ದರೂ ಅಷ್ಟು ಸೀಟುಗಳನ್ನು ಗೆಲ್ಲೋಕ್ಕಾಗಲ್ಲ ಅಂತ ನಮ್ಮ ಸಮೀಕ್ಷೆ ಹೇಳ್ತಾ ಇದೆ. ಇದರ ಅರ್ಥ ಇನ್ನೂ ಒಂದಿದೆ, ಅದು ಕಾಂಗ್ರೆಸ್ಗೆ ಎಚ್ಚರಿಕೆ ಗಂಟೆ. ಇದರಲ್ಲಿ ಕೇವಲ 2% ಮತ ಕಡಿಮೆ ಆದರೂ ಕಾಂಗ್ರೆಸ್ 6 ಕ್ಷೇತ್ರಗಳಲ್ಲಿ ಸೋತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ 17 ಗೆದ್ದುಬಿಡುತ್ತೆ. ಅಂದರೆ ಈ ಸರಿ ಚುನಾವಣೆ ಬಹಳ ತೀವ್ರ ಹಣಾಹಣಿಯ ಚುನಾವಣೆ ಆಗಿದೆ. ಈ ಕಡೆ ಅಥವಾ ಆ ಕಡೆ ಲ್ಯಾಂಡ್ ಸ್ಲೈಡ್ ಅಂತಾರಲ್ಲ, ಆ ರೀತಿಯ ಏಕಮುಖದ ಚುನಾವಣೆ ಸಹ ಆಗಿಬಿಡುವಂಥ ಸಾಧ್ಯತೆ ಇದೆ. ಹಾಗಾದರೆ ಇನ್ನು ಒಂದು ತಿಂಗಳಲ್ಲಿ ಈ ಸಮೀಕ್ಷೆಯ ಅಂದಾಜನ್ನೇ ಬದಲಿಸಬಲ್ಲಂಥ ಸಂಗತಿಗಳು ಯಾವುದಾದ್ರೂ ಇದೆಯಾ? ಅಂದರೆ ಈ ರೀತಿಯ ಲ್ಯಾಂಡ್ ಸ್ಲೈಡ್ ಆಗೋ ಸಾಧ್ಯತೆ ಇದೆಯಾ? ಅಂದರೆ ಇದುವರೆ ತನಕ ಇರೋ ಪರಿಸ್ಥಿತಿಯನ್ನು ಬುಡಮೇಲು ಮಾಡುವಂಥ ಅಲೆ ಏನೂ ಕಾಣ್ತಾ ಇಲ್ಲ. ಆದರೆ ಇನ್ನು ಮುಂದೆ ಆಗಬಾರ್ದು ಅಂತ ಏನಿಲ್ಲ ಇನ್ನೊಂದು ತಿಂಗಳಲ್ಲಿ. ಅದರ ಜೊತೆಗೆ ಇನ್ನೂ ಉಳಿದಿರುವಂಥ ಕ್ಷೇತ್ರಗಳಲ್ಲಿ ಎರಡೂ ಕಡೆ ಯಾವ ರೀತಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಒಂದಷ್ಟು ಪರಿಣಾಮ ಬೀರುತ್ತೆ.
ಈ ಸದ್ಯ ಚುನಾವಣೆಯನ್ನು ನಿಭಾಯಿಸೋ ವಿಚಾರದಲ್ಲಿ ಒಂದೊಂದು ಪಕ್ಷದ ಪರಿಸ್ಥಿತಿ ಏನಿದೆ ಅಂತ ನೋಡಿದ್ರು ನಮ್ಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರು, 135 ಸೀಟು ಗೆದ್ದು ಅಭೂತಪೂರ್ವ ರೀತಿಯಲ್ಲಿ ಗ್ಯಾರಂಟಿಗಳನ್ನು ಜಾರಿ ಮಾಡಿದರು. BJP ಮತ್ತು JDSನ್ನು ಎದುರಿಸೋದಕ್ಕೆ ತೋರಬಹುದಾಗಿರುವಂಥ ಕೆಚ್ಚದೆ ಅವರಲ್ಲಿ ಕಾಣ್ತಾ ಇಲ್ಲ, ಅಂತಹ ಒಂದು ಕಾರ್ಯತಂತ್ರ ಇದ್ದಂಗೆ ಕಾಣೋದಿಲ್ಲ. ಗ್ಯಾರಂಟಿ ಒಂದೇ ಗೆಲ್ಲಿಸ್ಬಿಡ್ಬೋದು ಅಂತಲೂ ಅವ್ರ ಮನಸ್ಸಲ್ಲಿ ಬಹುಶಃ ಇರ್ಬೋದು. BJPಯನ್ನು ಸೈದ್ಧಾಂತಿಕವಾಗಿ ಎದುರಿಸೋದಕ್ಕೆ ಬೇಕಿರುವಂಥ ತಯಾರಿ ಕಾಣಿಸಿಲ್ಲ. ಅದರ ಜೊತೆಗೆ BJPಯಲ್ಲಿ ಇರುವಂಥ ರೀತಿಯಲ್ಲಿ ದೊಡ್ಡ ಜಗಳ ಕಾಣ್ತಾ ಇಲ್ಲ. ಭಾಳ ಮುಖ್ಯವಾಗಿ BJPಯ ಕೋಮುವಾದಿ ಅಜೆಂಡಾಗೆ ಪ್ರತಿಯಾಗಿ ಒಂದು ಪ್ರಜ್ಞಾಪೂರ್ವಕವಾದ ಪ್ರೋಆಕ್ಟಿವ್ ಆದಂಥ ಅಜೆಂಡಾ ಮತ್ತು ಯೋಜನೆ ಇದ್ದ ರೀತಿಯಲ್ಲಿ ಕಾಣೋದಿಲ್ಲ ಕಾಂಗ್ರೆಸ್ಗೆ. ಅದು ಕಳೆದ 7-8 ತಿಂಗಳಲ್ಲಂತೂ ಎದ್ದು ಕಾಣ್ತಿದೆ. ಈಗ ಚುನಾವಣೆ ಸಂದರ್ಭದಲ್ಲೂ ಕೂಡ ಬೇರೆ ಪಕ್ಷದಲ್ಲಿ ಇದ್ದವ್ರನ್ನ ಸೇರಿಸ್ಕೊಳ್ಳೋಕೆ ಇರುವಂಥ ಉತ್ಸುಕತೆ, ತಮ್ಮ ಪಕ್ಷದಲ್ಲಿ ಇರೋರನ್ನ ಗುರುತಿಸಿ ಒಂದು ದೀರ್ಘಕಾಲದ ಅಜೆಂಡಾಗೆ ತಕ್ಷಣದ ಚುನಾವಣಾ ಗೆಲುವಿಗೆ ಎರಡಕ್ಕೂ ಅನುಕೂಲ ಮಾಡಿಕೊಳ್ಬೋದಾಗಿರುವಂಥ ಯಾವುದೇ ಪ್ರಯತ್ನ ಅಲ್ಲಿ ಕಾಣ್ತಿಲ್ಲ. ಇನ್ನು BJP ಪರಿಸ್ಥಿತಿಯಂತೂ ಭಾಳ ವಿಚಿತ್ರವಾಗಿದೆ. ಶಿಸ್ತಿನ ಪಕ್ಷ, ಭಾರಿ ಸ್ಟ್ರಾಟಜಿ ಮಾಡೋ ಪಕ್ಷ, ದೇಶದ ಇತಿಹಾಸದಲ್ಲೇ ಅತ್ಯಂತ ಬಲಶಾಲಿ ಪಕ್ಷ ಅನ್ನುವಂಥ ಕಿರೀಟ ಅದಕ್ಕಿದೆ. ಆದರೆ ಕರ್ನಾಟಕದಲ್ಲಿ ಯಾವುದು ಕಾಣ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕ ಮತ್ತು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋದರಿಂದ ಹಿಡಿದು ಯಾವುದೂ ಅವ್ರಿಗೆ ಸರಿ ಹೋದಂಗೆ ಕಾಣಲ್ಲ. ಅಭ್ಯರ್ಥಿಗಳ ಆಯ್ಕೆಯ ನಂತರ ಅತಿ ಹೆಚ್ಚು ಭಿನ್ನಮತ ಕಾಣಿಸಿರೋದು BJPನಲ್ಲೇ. ಯಾವ ಕಾರಣಕ್ಕೂ ಹಿಂದಿನ ಚುನಾವಣೆಯಲ್ಲಿ 2019 ಚುನಾವಣೆಯಲ್ಲಿ ಗೆದ್ದ ಸೀಟುಗಳ 10ಕ್ಕೂ ಅದು ಬರಲ್ಲ ಅನ್ನೋದು ಎಲ್ರಿಗೂ ಖಚಿತ ಇದೆ. ಆದರೆ 20ಕ್ಕೂ ಹೆಚ್ಚು ಸೀಟುಗಳಲ್ಲಿ ಸೋಲದಂತೆ ನೋಡಿಕೊಳ್ಳುವಂಥ ಅಗತ್ಯ ಅದಕ್ಕಂತೂ ಇದೆ. ಆದರೆ BJPಯ ಶಕ್ತಿ ಇರೋದು ಅದರದ್ದು ಹಣ, ED, IT, ಚುನಾವಣಾ ಆಯೋಗಗಳು ಮಾತ್ರ ಅಲ್ಲದೆ ಇನ್ನು 3 ವಿಷಯಗಳಲ್ಲಿ ಅದಕ್ಕೆ ಒಂದು ಶಕ್ತಿ ಇದೆ. ಅದು ಒಂದು ನರೇಂದ್ರ ಮೋದಿಯವರು, ಎರಡನೇದು ಮೀಡಿಯಾ ಅವರ ಜೊತೆಗೆ ಇರುವಂಥದ್ದು ಪೂರ್ತಿಯಾಗಿ, ಮೂರನೇದು ಕೋಮು ಧ್ರುವೀಕರಣದ ವಿಷಯಗಳನ್ನು ಹುಟ್ಟಾಕಿ ಅದರ ಲಾಭ ಪಡೆದುಕೊಳ್ಳೋದ್ರಲ್ಲಿ BJPಗೆ ಇರುವಂಥ ಪರಿಣಿತಿ ಏನಿದೆ, ಇದು BJPಗೆ ಸಕಾರಾತ್ಮಕವಾಗಿದೆ. ಅದು ಮುಂದಿನ ದಿನಗಳಲ್ಲೂ ಕೂಡ, ಇನ್ನೂ ಒಂದು ತಿಂಗಳಲ್ಲೂ ಕೂಡ BJP ಅಂಥ ಕೆಲಸಗಳನ್ನು ಮಾಡ್ಬೋದು. ಇನ್ನು JDS ಪರಿಸ್ಥಿತಿಯಂತೂ ಭಾಳ ಶೋಚನೀಯವಾಗ್ತಿದೆ ಅಂತ ಅನ್ನಿಸ್ತದೆ. ಹಿಂದೊಮ್ಮೆ ನಾನು ಇದೇ ಚಾನಲಲ್ಲಿ ಮಾತಾಡಬೇಕಾದ ಹೇಳಿದ್ದೆ, BJP ಜೊತೆಗಿನ ಮೈತ್ರಿ ಅದಕ್ಕೆ ಸದ್ಯಕ್ಕೆ ಅನಿವಾರ್ಯವಾಗಿದೆ. ಆದರೆ BJP ದೀರ್ಘಕಾಲದಲ್ಲಿ JDSಗೆ ಪೂರಕವಾಗಿರಲ್ಲ, ಅದನ್ನು ಮುಗಿಸೋ ಕಡೆಗೆ ಯೋಚಿಸುತ್ತೆ ಅಂತ. ಆದರೆ ಇಷ್ಟು ಬೇಗ ಅದು ಕಂಡುಬರುತ್ತೆ ಅಂತ ಅನಿಸಲಿಲ್ಲ. ಈಗ ಅದೇ ಆಗ್ತಿದೆ. ಸ್ವತಃ ಕುಮಾರಸ್ವಾಮಿಯವರೇ ಮೊನ್ನೆ ಮಾತಾಡಿ, ನಮ್ಮನ್ನು ಚೆನ್ನಾಗಿ ನಡೆಸ್ಕೊಳ್ತಾ ಇಲ್ಲ, ಈ ಸಂಪತ್ತಿಗೆ ಎರಡು ಸೀಟ್ ಪಡ್ಕೊಳ್ಳೋಕ್ಕೆ ನಾನು ಮೈತ್ರಿಗೆ ಮುಂದಾಗಬೇಕಾಗಿತ್ತ ಅಂತೆಲ್ಲ ಹೇಳಿದ್ದಾರೆ. ಅದು JDSನ ದುಸ್ಥಿತಿಯನ್ನು ತೋರಿಸುತ್ತೆ. ಇದೆಲ್ಲ ಯಾಕೆ ಮುಖ್ಯ ಅಂತಂದರೆ, ಮುಂದಿನ 1.5 ತಿಂಗಳಲ್ಲಿ ಇನ್ನೂ ಏನಾಗ್ಬೋದು, ಇನ್ನೂ ತೀರ್ಮಾನವಾಗಿರದ ಈ ಚುನಾವಣೆಯಲ್ಲಿ, ಸಂಪೂರ್ಣ ತೀರ್ಮಾನವಾಗಿರದ ಈ ಚುನಾವಣೆಯಲ್ಲಿ ಆ 1-1.5 ತಿಂಗಳು ಏನಾಗುತ್ತೆ ಅನ್ನೋದು ಅಂತಿಮವಾಗಿ ಯಾರಿಗೆ ಏನು ಲೀಡ್ ಸಿಗುತ್ತೆ ಅನ್ನೋದನ್ನು ತೋರಿಸುತ್ತೆ. ಯಾಕಂದರೆ ಕಾಂಗ್ರೆಸ್ಗೆ ಇರತಕ್ಕಂಥ ಮುನ್ನಡೆ ನಿರ್ಣಾಯಕವಾದ ಮುನ್ನಡೆ ಅಲ್ಲ. 3-4 ತಿಂಗಳ ಕೆಳಗಡೆ ನಾವು ಸರ್ವೆ ಮಾಡಿದಾಗ 50%ಕ್ಕೂ ಹೆಚ್ಚು ಮತ ಪ್ರಮಾಣ ಪಡೆದುಕೊಳ್ತಾ ಇದ್ದಂಥ ಕಾಂಗ್ರೆಸ್ಸು ಈಗ 43.77%ಕ್ಕೆ ಇಳಿದಿದೆ. ಇದರಲ್ಲಿ 1-2% ವ್ಯತ್ಯಾಸ ಆದರೂ ಕೂಡ ಕಾಂಗ್ರೆಸ್ಸು ಒಂದಂಕಿ ಕಡೆಗೆ ಹೋಗ್ತಾ ಇರುತ್ತೆ. BJPಗೆ 7-8 ಸೀಟು ಜಾಸ್ತಿ ಆಗುತ್ತೆ. ಅದೆಲ್ಲ ಏನೇನಾಗುತ್ತೆ, ಚುನಾವಣೆ ಹತ್ತಿರ ಬಂದಾಗ ಆಗುವಂಥ ಏರುಪೇರುಗಳು ಏನು ಅನ್ನೋದನ್ನು ಎಲ್ಲರೂ ಕಾದು ನೋಡೋಣ. ಈ ಚುನಾವಣೆ ರಾಜಕೀಯ ಪಕ್ಷಗಳಿಗೆ ಮಾತ್ರ ಅಲ್ಲದೆ ದೇಶದ ಜನರಿಗೂ ಕರ್ನಾಟಕಕ್ಕೂ ಮಹತ್ವದ್ದಾಗಿರೋದ್ರಿಂದ ಆ ಬೆಳವಣಿಗೆಗಳನ್ನು ಗಮನಿಸೋಣ. ಇನ್ನೊಂದು ಸರ್ವೆ ಬಂದ ಮೇಲೆ ವಿಶ್ಲೇಷಣೆಯನ್ನು ಮತ್ತೆ ಕೂಡ ಮಾಡೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.